ನಮಸ್ಕಾರ. ದುಡ್ಡು ಮಾಡುವ ರಾಶಿ ನಕ್ಷತ್ರಗಳು, ದುಡ್ಡಿನ ರಾಶಿ ನಕ್ಷತ್ರಗಳು, ಕರ್ಕಾಟಕ ರಾಶಿ ಆಶ್ಲೇಷ, ಕರ್ಕಾಟಕ ರಾಶಿ ಪುನರ್ವಸು, ಕರ್ಕಾಟಕ ರಾಶಿ ಪುಷ್ಯ, ಕನ್ಯಾ ರಾಶಿ ಉತ್ತರ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ, ಧನುರಾಶಿ ಪೂರ್ವಾಷಾಢ, ಧನುರಾಶಿ ಮೂಲಾ ನಕ್ಷತ್ರ. ನಾಲ್ಕನೇ ಪಾದದಲ್ಲಿ ಹುಟ್ಟಿ ಮಂಗಳವಾರ ಅಥವಾ ಗುರುವಾರ ಅಥವಾ ಶುಕ್ರವಾರ ದಿನ ಹುಟ್ಟಿರಬೇಕು. ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಕುಂಭರಾಶಿ ಶತಭಿಷ ನಕ್ಷತ್ರ, ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ರೆ, ಇನ್ನು ತುಲಾರಾಶಿ ಸ್ವಾತಿ ನಕ್ಷತ್ರದಲ್ಲಿ ನೀವೇನನ್ನು ಹುಟ್ಟಿದ್ರೆ ಖಂಡಿತವಾಗಲೂ ಈ ವಯಸ್ಸಿನಲ್ಲಿ ವಿಪರೀತ ದುಡ್ಡು ಮಾಡೇ ಮಾಡ್ತೀರಾ. ನಿಮಗೆ ಈ 30ನೇ ವಯಸ್ಸಿಗೆ ಇವಾಗ ನಾನು ಹೇಳುವ ಜಾತಕದಲ್ಲಿ ಲಗ್ನದ ಅನುಸಾರವಾಗಿ ದಶಾಭುಕ್ತಿಗಳು ನಡೆದರೆ ವಿಪರೀತ ದುಡ್ಡು ನೋಡ್ಕೊಳ್ಳಿ. ನಿಮ್ಮದೇನನ್ನ ಕರ್ಕಾಟಕ ಲಗ್ನ ಆಗಿ ಆಯಿತಾ, ಎರಡನೇ ಮನೆ ಸಿಂಹರಾಶಿಯಲ್ಲಿ ಶುಕ್ರ ಕುಂತಿರಬೇಕು, ಇದ್ರದ್ದು ದಶಾ ನಡಿಬೇಕು. ಇನ್ನು ಸಿಂಹ ಲಗ್ನದಲ್ಲಿ ಇದ್ದು ಈ ಬುಧ ಕನ್ಯಾ ರಾಶಿ ಅಥವಾ ಮಿಥುನ ರಾಶಿಯಲ್ಲಿ ಕುಂತಿರಬೇಕು, ಇದ್ರದ್ದು ದಶಾ ನಡಿಬೇಕು. ಇನ್ನು ಧನುರ್ ಲಗ್ನದಲ್ಲಿ ಇದ್ದು ಶನಿ ತುಲಾರಾಶಿಯಲ್ಲಿ ಕೂತ್ಕೊಂಡಿರಬೇಕು. ಇನ್ನು ಕುಂಭಲಗ್ನದಲ್ಲಿ ಇದ್ದು ಗುರು ಎರಡನೇ ಮನೆ ಮೀನರಾಶಿಯಲ್ಲಿ ಇರಬೇಕು, ಇದರದ್ದು ದಶಾ ನಡಿಬೇಕು ನಿಮಗೆ. ಇನ್ನು ತುಲಾಲಗ್ನದಲ್ಲಿ ಜನನವಾಗಿ ಲಗ್ನದಲ್ಲೇ ರಾಹು ಇರಬೇಕು, ಶುಕ್ರನ ಮನೆಗೆ ರಾಹು ಇದ್ದರೆ ವಿಪರೀತ ದುಡ್ಡು. ಮತ್ತು ಆರನೇ ಮನೆ ಅಧಿಪತಿ ಗುರು ಹನ್ನೊಂದನೇ ಮನೆ ಸಿಂಹರಾಶಿಯಲ್ಲಿ ಇರಬೇಕು. ಸಿಂಹರಾಶಿ ಅಧಿಪತಿ ರವಿ ಬಂದು ಏಳನೇ ಮನೆ ಮೇಷರಾಶಿಯಲ್ಲಿ ಕೂತ್ಕೊಂಡಿರಬೇಕು. ಮತ್ತು ನವಮಾಧಿಪತಿ ವ್ಯಯಾಧಿಪತಿ ಬುಧ ಬಂದು ಸಪ್ತಮ ಸ್ಥಾನದಲ್ಲೇ ಕೂತ್ಕೊಂಡಿರಬೇಕು. ಲಗ್ನಾಧಿಪತಿ ಶುಕ್ರ ಮತ್ತು ಅಷ್ಟಮಾಧಿಪತಿ ಶುಕ್ರ ಸಪ್ತಮ ಸ್ಥಾನದಲ್ಲಿ ಕೂತ್ಕೊಂಡಿರಬೇಕು. ಈ ರೀತಿ ಏನನ್ನು ಇದ್ದುಬಿಟ್ಟು ದಶಾಭುಕ್ತಿಗಳು ನಡೆದ್ರೆ ವಿಪರೀತ ದುಡ್ಡು. ಇನ್ನು ಮೀನ ಲಗ್ನದಲ್ಲಿ ಇದ್ದು ಕುಜ ಮಕರ ರಾಶಿ ಹನ್ನೊಂದನೇ ಮನೆಯಲ್ಲಿ ಕುಂತಿರಬೇಕು. ಇನ್ನು ವೃಷಭ ಲಗ್ನದಲ್ಲಿ ಇದ್ದು ಬುಧ ಹನ್ನೊಂದನೇ ಮನೆ ಮೀನರಾಶಿಯಲ್ಲಿ ಇರಬೇಕು. ಮತ್ತು ವೃಷಭ ಲಗ್ನಾಧಿಪತಿ ಶುಕ್ರ ಆರನೇ ಮನೆ ಅಧಿಪತಿ ತುಲಾ ರಾಶಿಯ ಅಧಿಪತಿ ಮೀನರಾಶಿ ಹನ್ನೊಂದನೇ ಮನೆಯಲ್ಲಿ ಬುಧ ಶುಕ್ರ ಇರಬೇಕು. ಇದ್ರದ್ದು ದಶಾಭುಕ್ತಿಗಳು ನಡೆದಾಗ ನಿಮಗೆ ಲಕ್ಷಗಟ್ಟಲೆ ದುಡ್ಡು, ಕೋಟಿಗಟ್ಟಲೆ ದುಡ್ಡು ಅಂತ ಇಂಡಿಕೇಷನ್ಸ್ ಶಾಸ್ತ್ರ ಹೇಳ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಇವೆಲ್ಲ ಕರೆಕ್ಟಾಗಿ ನಿಮಗೆ 30ನೇ ವಯಸ್ಸಿಗೆ ಬರಬೇಕು. 30ನೇ ವಯಸ್ಸಿಗೆ ಬಂದರೆ ನೀವು ಮಾಡುವ ಉದ್ಯೋಗದಿಂದ ದುಡ್ಡು, ನೀವು ಮಾಡುವ ವ್ಯಾಪಾರದಿಂದ ದುಡ್ಡು, ನೀವು ಮಾಡುವ ಕೃಷಿ ವ್ಯವಸಾಯದಿಂದ ದುಡ್ಡು, ರಾಜಕೀಯದಿಂದ ದುಡ್ಡು, ಫಿಲ್ಮ್ ಲ್ಯಾಂಡಿಂದ ದುಡ್ಡು, ಉದ್ಯಮದಿಂದ ದುಡ್ಡು, ನೀವು ಯಾವುದೇ ಕೆಲಸ ಮಾಡಿ ಆ ಕೆಲಸದಿಂದ ಈ ದಶಾಭುಕ್ತಿಗಳನ್ನು ಕರೆಕ್ಟಾಗಿ 30ನೇ ವಯಸ್ಸಿಗೆ ಆಪರೇಟ್ ಆಯಿತು ಅಂತಂದರೆ ವಿಪರೀತ ದುಡ್ಡು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಜಾತಕ ಗೊತ್ತಿರೋರಿಗೆ, ಜ್ಯೋತಿಷ್ಯದಲ್ಲಿ ಸ್ವಲ್ಪ ಅನುಭವ ಇರೋರಿಗೆ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳು, ವಿಪರೀತ ಅನುಕೂಲಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕೆಂದರೆ ಇದು ಕಲಿಯುಗ ನೋಡ್ರಿ. ಈ 500 ರೂಪಾಯಿ ನೋಟುಗಳು ಎಲ್ಲರನ್ನೂ ಹತ್ರ ಮಾಡುತ್ತೆ, ಎಲ್ಲರನ್ನೂ ದೂರ ಮಾಡುತ್ತೆ. ಎಲ್ರಿಗೂ ಗೊತ್ತು, ಒಂದಲ್ಲ ಒಂದಿನ ನಾವೆಲ್ಲರೂ ಸಾಯ್ತೀವಿ ಅಂತ. ಆದರೂ ಈ 500 ರೂಪಾಯಿ ನೋಟುಗಳು ಸೈಟ್ ತಗೊಳಕ್ಕೆ ಬೇಕು, ಮನೆ ಕಟ್ಟಕ್ಕೆ ಬೇಕು, ಅಪಾರ್ಟ್ಮೆಂಟ್ ತಗೊಳಕ್ಕೆ ಬೇಕು, ಭೂಮಿ ತಗೊಳಕ್ಕೆ ಬೇಕು, ಲ್ಯಾಂಡ್ ತಗೊಳಕ್ಕೆ ಬೇಕು, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಕೊಳಕ್ಕೆ ಬೇಕು, ಮಕ್ಕಳಿಗೆ ಓದಿಸೋದಕ್ಕೆ ಹೈಯರ್ ಎಜುಕೇಷನ್ ಮಾಡ್ಸಕ್ಕೆ ಬೇಕು, ಮಕ್ಕಳು ಮದುವೆ ಮಾಡೋಕ್ಕೆ ಬೇಕು, ಇನ್ನು ಮೊಮ್ಮಕ್ಕಳಾದಮೇಲೆ ನಾಮಕರಣ ಮಾಡೋಕ್ಕೆ ಬೇಕು, ಅನಾರೋಗ್ಯದ ಸಮಸ್ಯೆಗಳು ಬಂದಾಗ ಆಸ್ಪತ್ರೆಗೆ ತೋರಿಸ್ಕೊಳಕ್ಕೆ ಬೇಕು, ಅದಕ್ಕಿಂತ ಮುಂಚೆ ಮದುವೆ ಆಗಕ್ಕೆ ಬೇಕು. ಮದುವೆ ಆದರೆ ತಾನೇ ಸಂಸಾರಗಳು ಅಲ್ಲಿಂದ ಸ್ಟಾರ್ಟ್ ಆಗೋದು. ಈ ನೋಡಿ 500 ರೂಪಾಯಿಗೆ, ಈ 500 ರೂಪಾಯಿ ನೋಟುಗಳು ಎಲ್ಲರನ್ನೂ ಜಗಳ ತ
ತಂದಿಡುತ್ತೆ. ಗಂಡ, ಹೆಂಡತಿ, ಮಕ್ಕಳ, ಅಪ್ಪ ಅಮ್ಮ, ಬಂಧು ಬಳಗ, ಫ್ರೆಂಡ್ಸು, ಸ್ನೇಹಿತರನ್ನ, ಅಕ್ಕಪಕ್ಕದ ಮನೆ, ಎದುರುಗಡೆ ಮನೆಯವ್ರನ್ನ ಎಲ್ಲರನ್ನೂ 500 ರೂಪಾಯಿ ನೋಟುಗಳು ದೂರ ಮಾಡುತ್ತೆ. ಇದೇ 500 ರೂಪಾಯಿ ನೋಟು ಎಲ್ಲರನ್ನೂ ಒಂದು ಮಾಡುತ್ತೆ. ಇಷ್ಟು ತಾಕತ್ತು, ಶಕ್ತಿ ಇದೆ. ಜೇಬಿನಲ್ಲಿ, ಪರ್ಸಲ್ಲಿ, ವೆನಿಟಿ ಬ್ಯಾಗಲ್ಲಿ, ಕ್ಯಾಶ್ ಬಾಕ್ಸು, ಗಲ್ಲಾ ಪೆಟ್ಟಿಗೆ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, SB ಅಕೌಂಟು, ಕರೆಂಟ್ ಅಕೌಂಟಲ್ಲಿ ದುಡ್ಡು ಖಾಲಿಯಾದಾಗ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗೋದು. ಅನಾರೋಗ್ಯದ ಸಮಸ್ಯೆ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗೋದು. ಎಲ್ಲರೂ ಅಂತಾರೆ ಮಾನವೀಯತೆ ಮುಖ್ಯ, ಮಾನವೀಯತೆನೇ. ಅಫ್ಕೋರ್ಸ್ 10% ಇದೆ ಅಷ್ಟೇ, ಇನ್ನು 90% ಇರೋದು ದುಡ್ಡಿನ ಮೇಲೆ ನಿಂತಿದೆ. ಕಲಿಯುಗ ಅಂತಂದರೆ ಅರ್ಥದ ಯುಗ, ಅರ್ಥ ಅಂದರೆ ದುಡ್ಡಿನ ಯುಗ. 500 ರೂಪಾಯಿ ನೋಟುಗಳಿಗೆ ಇಷ್ಟು ತಾಕತ್ತು, ಶಕ್ತಿ ಇದೆ. ಅದಕ್ಕೆ ಆರೋಗ್ಯ, ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಲ್ಲಿ ಮಾತ್ರ, ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡೋದು ಮಾಡಲೇಬೇಕು. ಇದರಲ್ಲಿ ದೇವ್ರನ್ನ ಕಾಣೋದು ಕಾಣಲೇಬೇಕು. ಅರ್ಥ ಆಯ್ತಾ? ಈ ರೀತಿ ಗ್ರಹಗಳ ಸ್ಥಿತಿ ಜಾತಕದಲ್ಲಿ ಲಗ್ನದಿಂದ 2ನೇ ಮನೆ 11ನೇ ಮನೆಯಲ್ಲಿ ಇದು ಇದ್ದು ಇದರದ್ದು ದಶಾಭುಕ್ತಿಗಳು ಬಂದಾಗ, ಅದರಲ್ಲೂ ಎಸ್ಪೆಷಲಿ 30ನೇ ವಯಸ್ಸಿಗೆ ನಡಿಬೇಕು, ಖಂಡಿತವಾಗೂ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಹಾಗೆ ಆಗ್ತೀರಾ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ನಮಸ್ಕಾರ.